क्वीन रिलीज हुई तो क्वीन से पहले इसने मेरे से ब्रेकअप कर लिया था, क्वीन रिलीज हुई तो फिर से आ गया जना मुझसे बड़ी गलती हो गई मुझे माफ कर दो। वीक्षक नट नटियर लव माड़ो मद्वे आगो परस्पर दूरवागो इंथ संगति होसदेन इवरेला प्रीति माड़ा और बग्गे ओल्ले मातुगळन्न आडिरुत्तारे आदरे कारणांतर परस्पर ब्रेकअप आद बळिक और बग्गे यारादरू केळिदाग अवरन्न निंदिसुत्ता ಏನೇನು ವಿವಾದಮಯವಾಗಿ ಕಮೆಂಟ್ ಅನ್ನು ಮಾಡುತ್ತಾ ಕೂರ್ತಾರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಾಲಿವುಡ್ ನ ನಟ ನಟಿಯರು ತಮ್ಮ ಬ್ರೇಕಪ್ ಬಳಿಕ ಸಹನೆ ಕಳೆದುಕೊಂಡು ತಮ್ಮ ಮಾಜಿ ಲವರ್ಸ್ ಬಗ್ಗೆ ಯಾವ ರೀತಿ ಮಾತನಾಡಿದ್ದಾರೆ ಹಾಗೂ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂತ ತಿಳಿತಾ ಹೋಗೋಣ. ಮೊದಲನೇದಾಗಿ ಬಾಲಿವುಡ್ ನಟರಾದಂತಹ ಶಾಹಿದ್ ಕಪೂರ್, ನಟ ಶಾಹಿದ್ ಕಪೂರ್ ಹಾಗೂ ಕರೀನಾ ಕಪೂರ್ ಇವರಿಬ್ಬರ ಜೋಡಿ ಜಬ್ ವಿ ಮೆಟ್ ಚಿತ್ರದಿಂದ ಫೇಮಸ್ ಆಗಿತ್ತು. ಈ ಒಂದು ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಅನ್ನು ಸಾಧಿಸಿತ್ತು. ಈ ಸಮಯದಲ್ಲಿ ಇಬ್ಬರ ನಡುವೆ ಅರಳಿದ್ದ ಅನುರಾಗ ಪ್ರೇಮ ನಂತರ ನಿಧಾನವಾಗಿ ಮರೆಯೂ ಕೂಡ ಆಗಿತ್ತು. ಅದಾದ ಮೇಲೆ ಸಂದರ್ಶನವೊಂದರಲ್ಲಿ ನೀವು ಮತ್ತೆ ಕರೀನಾ ಜೊತೆ ನಡೆಸೋದಿಕ್ಕೆ ಆಸೆ ಇದೆಯಾ ಅಂತ ಶಾಹಿದ್ ಅನ್ನ ಕೇಳಿದಾಗ ಮೊದಲೇ ಬ್ರೇಕಪ್ ನಿಂದ ಹೈರಾಣಾಗಿದ್ದಂತ ಶಾಹಿದ್ ಸಹನೆಯನ್ನು ಕಳ್ಕೊಂಡು ನೋಡಿ ನನ್ನ ನಿರ್ದೇಶಕರು ಒಂದು ಕತ್ತೆ ಅಥವಾ ಹಸು ಜೊತೆಯಲ್ಲಿ ನಟಿಸಬೇಕು ಅಂದ್ರೆ ನಾನು ನಟಿಸಲು ಸಿದ್ಧ ಅಂತ ಹೇಳಿದ್ರು. ನಾನು ಅಷ್ಟು ಕಾಳಜಿಯುಳ್ಳ ಗೆಳೆಯ ಆಗಬಾರದಿತ್ತು, ಆಕೆಗೆ ನನ್ನನ್ನು ಪಡೆಯುವ ಅರ್ಹತೆ ಇರಲಿಲ್ಲ ಅಂತ ಶಾಹಿದ್ ಕರೀನಾ ಬಗ್ಗೆ ಖಾರವಾಗಿ ಚುಚ್ಚು ಮಾತುಗಳನ್ನು ಆಡಿದ್ರು. ಇನ್ನು ಎರಡನೇದಾಗಿ ವಿಶ್ವಸುಂದರಿ ಹಾಗೂ ನಟಿಯಾದಂತಹ ಐಶ್ವರ್ಯ ರಾಯ್ ಬಗ್ಗೆ, ಐಶ್ವರ್ಯ ಹಾಗೂ ಬಾಲಿವುಡ್ನ ಬ್ಯಾಡ್ ಬಾಯ್ ಅಂತಲೇ ಕರೆಸ್ಕೊಂಡಿದ್ದಂತಹ ಸಲ್ಮಾನ್ ಖಾನ್ರ ನಡುವಿನ ಲವ್ ಡವಿ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿನೇ. ಇವರಿಬ್ಬರ ನಡುವೆ ಬ್ರೇಕಪ್ ನಡೆದಾಗ ಐಶ್ವರ್ಯ ರಾಯ್ ಈ ಸಲ್ಮಾನ್ ಖಾನ್ರ ಮೇಲೆ ಮಾಡಿದಂತಹ ಆರೋಪಗಳು ಗಂಭೀರ ಆರೋಪಗಳಾಗಿದ್ವು. ಈ ಸಲ್ಮಾನ್ ಖಾನ್ ನನ್ನಿಂದ ದೂರವಾದ ಮೇಲೂ ಕೂಡ ತನಗೆ ಕೆಟ್ಟ ಭಾಷೆಯಲ್ಲಿ ಹಾಗೂ ಅಸಭ್ಯ ಪದಗಳಲ್ಲಿ ನಿಂದಿಸ್ತಾ ಇದ್ದ ಹಾಗೂ ಅನೇಕ ಸಲ ಆತ ನನ್ನ ಮೇಲೆ ಫಿಸಿಕಲ್ ಹಲ್ಲೆಯನ್ನು ಕೂಡ ಮಾಡಿದ್ದಾನೆ ಅಂತ ಐಶ್ವರ್ಯ ರಾಯ್ ತಿಳಿಸಿದ್ರು. ಚೋರಿ ಚೋರಿ ಚುಪ್ಕೆ ಚುಪ್ಕೆ ಚಿತ್ರದಲ್ಲಿ ಸಲ್ಮಾನ್ ಖಾನ್ ತನ್ನ ಬದಲಿಗೆ ರಾಣಿ ಮುಖರ್ಜಿಯನ್ನ ತನ್ನ ಸಿನಿಮಾಗೆ ಹಾಕೊಂಡಿದ್ರು ಅಂತ ಐಶ್ವರ್ಯ ತಿಳಿಸಿದ್ರು. ಮೊದಲೆಲ್ಲ ತನ್ನ ಮೇಲೆ ವಿಪರೀತ ಎಂಬಷ್ಟರ ಮಟ್ಟಿಗೆ ಅನುಮಾನ ಪಡ್ತಿದ್ದ ಸಲ್ಮಾನ್ ಖಾನ್ ತಾನು ಯಾರ ಜೊತೆಯಲ್ಲಿ ಇದ್ರು ಮಾತನಾಡಿದ್ರು ಕೂಡ ಸಂಬಂಧವನ್ನ ಕಟ್ಟಿ ನಿಂದಿಸ್ತಾ ಇದ್ದ. ಎಷ್ಟೋ ವೇಳೆ ಕಂಠಪೂರ್ತಿ ಕುಡಿದು ಬಂದು ಆತ ನನ್ನ ಮೇಲೆ ಕೂಗಾಡಿದ್ದು ಕೂಡ ಉಂಟು ಎಂಬ ಬಗ್ಗೆ ಐಶ್ವರ್ಯ ದೂರಿದ್ರು. ಸಾಲದಕ್ಕೆ ವಿವೇಕ್ ಒಬೆರ ಮೇಲೂ ಕೂಡ ಕೊಲೆಯ ಬೆದರಿಕೆ ಹಾಕಿದಂತ ಸಂಗತಿ ಸ್ವತಃ ವಿವೇಕ್ ರಿಂದಲೇ ಮಾಧ್ಯಮಗಳಿಗೆ ಗೊತ್ತಾಗಿತ್ತು. ಅಂಡ್ ಹಿ ಸೆಡ್ ಕಿ ಯು ನೋ ವಾಟ್ ಐ ಕ್ಯಾನ್ ಡೂ, ಐ ಸೆಡ್ ವಾಟ್, ಸೊ ಹಿ ಸೇಸ್ ಐ ಆಮ್ ಗೋನ್ ಟು ಕಮ್ ದೇರ್ ಅಂಡ್ ಕಿಲ್ ಯು ರೈಟ್ ನೌ. ಐ ಕಿಲ್, ಸೊ ಮೈನೆ ಕಹಾ ಆರ್ ಯು ಗೋನ್ ಟು ಟಾಕ್, ಆರ್ ಯು ಗೋನ್ ಟು ಡೂ ಇಟ್, ಸೊ ಹಿ ಸೇಸ್ ಐ ಆಮ್ ಕಮಿಂಗ್ ದೇರ್ ರೈಟ್ ನೌ. ಐ ಸೆಡ್ ಕಮ್, ಬಟ್ ಕಮ್ ಪ್ರಿಪೇರ್ಡ್. ಐ ಆಮ್ ನಾಟ್ ಲೈಕ್ the other boys that you threaten like a school bully and everybody keeps quiet. ಇನ್ನು ಮೂರನೇದಾಗಿ ನಟಿ ದೀಪಿಕಾ ಪಡುಕೋಣೆ ಅವರ ಬಗ್ಗೆ ಹೇಳಬೇಕು. ನಟಿ ದೀಪಿಕಾ ಹಾಗೂ ರಣಬೀರ್ ಕಪೂರ್ ಅವರ ನಡುವಿನ ನಂಟಿನ ಬಗ್ಗೆ ಬಹುತೇಕ ಎಲ್ರಿಗೂ ಗೊತ್ತೇ ಇದೆ. ಇವರಿಬ್ಬರ ನಡುವಿನ ಅಫೇರ್ ಮುರಿದು ಹೋದಾಗ ಈ ಬಗ್ಗೆ ಅನೇಕ ಕಡೆ ಹೇಳ್ಕೊಂಡಿದ್ದಂಥ ನಟಿ ದೀಪಿಕಾ ತಾನು ಮಾನಸಿಕ ಖಿನ್ನತೆಗೆ ಜಾರೋದಕ್ಕೆ ಇದೇ ಕಾರಣ ಅಂತ ತಿಳಿಸಿದ್ರು. ಈ ರಣಬೀರ್ ನನ್ನನ್ನು ಒಂದ್ಸಲಲ್ಲ ಎರಡು ಬಾರಿ ವಂಚಿಸಿದ್ದಾನೆ ಅಂತ ಹೇಳಿದಂತಹ ದೀಪಿಕಾ ಮುಂದುವರೆದು ಈ ರಣಬೀರ್ ಕಪೂರ್ ಕಾಂಡೋಮ್ನ ಜಾಹೀರಾತನ್ನು ನೀಡಿದ್ರೆ ಕ್ಷೇಮ ಅಂತ ಹೇಳಿ ನಿಂದಿಸಿದ್ರು. ಈ ಒಂದು ಮಾತನ್ನ ತಾನೊಂದು ಕಡೆ ಉಲ್ಲೇಖ ಮಾಡಿದಂತ ರಣಬೀರ್ ಕಪೂರ್ ತಾನು ಕಾಂಡೋಮ್ ಜಾಹೀರಾತು ಕೊಡಬೇಕು ಅಂತ ದೀಪಿಕಾ ಹೇಳಿರುವ ಮಾತನ್ನ ಹಾಗೂ ಅವರ ಈ ಸಲಹೆಯನ್ನು ನಾನು ಗೌರವಿಸುವೆ. ಭಾರತದ ಯುವಜನತೆಗೆ ಕಾಂಡೋಮ್ನ ಅವಶ್ಯ ಎಷ್ಟಿದೆ ಹಾಗೂ ಅದರ ಸದ್ಯದ ಮಹತ್ವವೇನು ಎಂಬುದು ಈ ಮೂಲಕವಾದರೂ ಮನವರಿಕೆ ಆಗಬೇಕು ಅಂತ ಕೂಲಾಗಿ ತಾವು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. जैसे जैसे मैंने सुना दीपिका कह रही थी कि वो मुझे कॉन्डम इंडोर्स करवाना चाहती है, लेकिन अच्छी बात है. आई थिंक ऑल द यूथ ऑफ आर कंट्री शुड बी अवेयर ऑफ यू नो सेफ सेक्स एंड कॉन्डम इज अ वेरी इंपॉर्टेंट थिंग, सो आई थिंक शी इज गिविंग आउट अ वेरी गुड मैसेज. ವೀಕ್ಷಕರೇ, ದಿನೇ ದಿನೇ ಓದುವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಬ್ಯುಸಿ ಲೈಫ್. ಹೌದು, ತಮ್ಮ ಒತ್ತಡದಾಯಕ ಜೀವನ ಶೈಲಿಯಲ್ಲಿ ಹಲವರಿಗೆ ತಮ್ಮ ನೆಚ್ಚಿನ ಪುಸ್ತಕಗಳನ್ನ ಓದುವಂತಹ ಹವ್ಯಾಸಗಳು ಇದ್ರೂ ಕೂಡ ಅವರಿಗೆ ಓದೋದಕ್ಕೆ ಸಾಧ್ಯವಾಗ್ತಿಲ್ಲ. ಆದ್ರೆ ಈಗ ಆ ಚಿಂತೆ ಬೇಡ, ಅಂಥವ್ರಿಗೆ ಅಂತಾನೆ ಕೂಕು FM ಆಪ್ ಇದೆ. ಈ ಒಂದು ಆಪ್ ನಲ್ಲಿ ನೀವು ನಿಮ್ಮ ಇಷ್ಟದ ಪುಸ್ತಕಗಳನ್ನ ಧ್ವನಿಯ ಮೂಲಕ ಯಾವುದೇ ಕೆಲಸ ಮಾಡ್ತಾ ಕೇಳಬಹುದು. ಈ ಒಂದು ಆಪ್ ನಲ್ಲಿ ನಿಮ್ಮ ಜೀವನವನ್ನೇ ಬದಲಿಸುವಂತಹ ಹಾಗೂ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ನಿಮ್ಮ ಜೀವನ ಶೈಲಿ ಹೇಗಿರಬೇಕು ಹಾಗೂ ನಿಮ್ಮ ನೆಚ್ಚಿನ ಪುಸ್ತಕಗಳು ಇದರಲ್ಲಿವೆ. ಈ ಒಂದು ಆಪ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿದೆ. ಹಾಗೂ ಈ ಒಂದು ಆಪ್ಗೆ ಸೈನ್ ಅಪ್ ಆಗುವಾಗ KTF50 ಎಂಬ ಕೂಪನ್ ಕೂಡ ಬಳಸಿದ್ರೆ ಅದರ ಡಿಸ್ಕೌಂಟ್ ನ ಭಾಗಿತ್ವ ನಿಮಗೆ ಸಿಗುತ್ತೆ. ಇನ್ನು ನಾಲ್ಕನೇದಾಗಿ ನಟ ಸೈಫ್ ಅಲಿ ಖಾನ್ ಹಾಗೂ ಅಮೃತಾ ಸಿಂಗ್ರ ನಡುವಿನ ಬ್ರೇಕಪ್ ಹಾಗೂ ಡಿವೋರ್ಸ್. ಸೈಫ್ ಅಲಿ ಖಾನ್ ಅಮೃತರನ್ನ ಬಹುಬೇಗನೆ ಮದುವೆಯಾಗಿದ್ರು, ಅವ್ರಿಗೆ ಇಬ್ಬರು ಮಕ್ಕಳು ಕೂಡ ಜನಿಸಿದ್ರು. ಮೊದಮೊದಲು ಎಲ್ಲವೂ ಕೂಡ ಸುಲಲಿತವಾಗಿಯೇ ಇತ್ತು.
ಆದರೆ ಕ್ರಮೇಣ ಎಲ್ಲವೂ ಕೂಡ ತಲೆಕೆಳಗಾಗಿ ಈ ಇಬ್ಬರ ನಡುವೆ ಇಲ್ಲಸಲ್ಲದ ಮನಸ್ತಾಪಗಳು ಉಂಟಾಗಿದ್ವು. ಅವರ ವೈವಾಹಿಕ ಬದುಕು ಹೆಚ್ಚು ಕಾಲ ಸಾಗಲಾರದೆ 2004ರಲ್ಲಿ ಅದು ಡಿವೋರ್ಸ್ ಅಲ್ಲಿ ಅಂತ್ಯವಾಯಿತು. ತನ್ನ ಪತ್ನಿ ತನ್ನನ್ನು ಸದಾ ನಿಂದಿಸುತ್ತಾ ಅವಹೇಳನ ಮಾಡ್ತಾಳೆ, ನನಗೆ ಗೌರವವನ್ನು ಕೊಡದೆ ಸದಾ ತನ್ನನ್ನು ಅಪಮಾನಿಸ್ತಾಳೆಂತ ಸೈಫ್ ಒಮ್ಮೆ ಯಾವುದೋ ಸಂದರ್ಶನವೊಂದರಲ್ಲಿ ತಮ್ಮ ಮುರಿದು ಬಿದ್ದಂಥ ದಾಂಪತ್ಯದ ಬಗ್ಗೆ ಮಾತನಾಡಿದ್ರು. ಇನ್ನು ಆಕೆಗೆ ತಾವು ವಿಚ್ಛೇದನದ ಪರವಾಗಿ 5 ಕೋಟಿ ರು ಪರಿಹಾರದ ಜೊತೆ ಒಂದು ಭವ್ಯ ಬಂಗಲೆಯನ್ನು ಕೂಡ ಕೊಟ್ಟಿದ್ರು. ಹಾಗೂ ತನ್ನ 2 ಮಕ್ಕಳನ್ನ ನಾನು ನೋಡೋದಕ್ಕೆ ಮುದ್ದಾಡೋದಕ್ಕೆ ಆಕೆ ಅನುಮತಿ ಕೊಡ್ತಿಲ್ಲ ಅಂತ ಗೋಗಾಡ್ದಿದ್ರು. ಇದೀಗ ಕರೀನಾರನ್ನ ಮದುವೆಯಾಗಿರುವಂತಹ ಸೈಫ್ ತನ್ನಿಬ್ಬರ ಬೆಳೆದು ನಿಂತ ಮಕ್ಕಳ ಜೊತೆ ಉತ್ತಮ ಒಡನಾಡತಲಿದ್ದಾರೆ. ಇನ್ನು 6ನೇದಾಗಿ ಸನಾ ಖಾನ್ ಹಾಗೂ ಆಕೆಯ ಪ್ರಿಯಕರನಾಗಿದ್ದಂಥ ಮೆಲ್ವಿನ್ ಲೂಯಿಸ್ರ ಪ್ರಕರಣದ ಬಗ್ಗೆ. ಇದು ಕೆಲ ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾ ಹಾಗೂ ಇತರೆ ವಾಹಿನಿಗಳಲ್ಲಿ ಭಾರಿ ಸುದ್ದಿಯಾಗಿದಂಥ ವಿವಾದವಾಗಿತ್ತು. ಈ ಸನಾ ಖಾನ್ ಮೆಲ್ವಿನ್ ಬಗ್ಗೆ ತಾನು ಮಾಡಿದ ಅನೇಕ ಆರೋಪಗಳು ಭಾರಿ ಗುಲ್ಲೆದಿದ್ವು. ಅವನು ಬೇರೆ ಬೇರೆ ಯಾವೆಲ್ಲ ಹುಡುಗಿಯರಿಗೇ ಹೇಗೆಲ್ಲ ವಂಚಿಸಿದ್ದಾನೆ, ಹಣದ ಆಮಿಷ ತೋರಿ ಡ್ರಗ್ಗನ್ನು ಕೊಟ್ಟು ಹೀಗೆ ನಾನಾ ವಿಧದಲ್ಲಿ ಟ್ರ್ಯಾಪ್ ಮಾಡಿ ಹೆಣ್ಮಕ್ಕಳಿಗೆ ದ್ರೋಹ ಮಾಡಿರೋದು ನನಗೆ ಗೊತ್ತಿದೆ ಎಂದಿದ್ದ ಸನಾ ಖಾನ್ ಅವನ ಊಟ ಹಾಗೂ ಬಟ್ಟೆಯಿಂದ ಹಿಡಿದು ಎಲ್ಲಕ್ಕೂ ನಾನೇ ಖರ್ಚು ಮಾಡ್ತಾ ಇದ್ದೆ. ನ್ಯೂಸ್ ಆಯ್ತು ಪತಾ ಚಲಾ ಕಿಸ್ನೆ ಕೇಸೆ ಲಡ್ಕಿಯೋ ಕೋ ಮೊಲೆಸ್ಟ್ ಕಿಯಾ ಹೈ ಡ್ರಗ್ ಕಿಯಾ ಹೈ ಔರ್ ಕ್ಯಾ ನಹೀ ಕಿಯಾ ಹೈ ವೋ ಲಡ್ಕಿಯಾ ತೋ ಭೀ ಬಾತ್ ಕರ್ನೆ ಭೀ ರೆಡಿ ಹೈ ಇನ್ಶಾಅಲ್ಲಾಹ್ ಅಗರ್ ಜ਼ਰੂਰਤ ಪಡಿ ತೋ ಸಬ್ ಲಡ್ಕಿಯೋ ಕೋ ಮೈ ವೀಡಿಯೋ ಕರ್ವಾಉಂಗಿ ಚಾಹೇ ವೋ ನಾಮ್ ಸೇ ಹೋ ಚಾಹೇ ವೋ ಪೈಸೆ ಸೇ ಹೋ. ಬತಾಓ ಲೋಗೋ ಕೋ ವಾಶಿಂಗ್ ಮಶೀನ್ ಔರ್ ಮೈಕ್ರೋವೇವ್ ಪೇ ಬಾತೇ ಕ್ಯೂ ರುಕ್ ಗಯೀ? 3 ಲಾಖ್ ಕಿ ಘಡಿ ಆಪ್ಕೋ ದಿ ಥಿ ಆಪ್ನೆ ವೋ ಬಾತ್ ತೋ ನಹೀ ಬತಾಯಿ ಅಭಿ ತಕ್ ಕಾ. ಠೀಕ್ ಹೈ, एक तो सैमसंग का फोन चोरी कर लिया, जब मैंने थर्ड को देखा उसके पास सैमसंग का फोन है, मेरा तो दिमाग खराब हो गया. ನನ್ನ ಜೊತೆಯಲ್ಲಿ ನನ್ನ ಖರ್ಚಿನಲ್ಲಿ ಸ್ಟೇ ಆಗಿದಂತ ಅವನು ನನ್ನ 40,000 ರೂಪಾಯಿ ಬೆಲೆಯ ಫೋನ್ ಅನ್ನ ಕಳ್ಳತನ ಮಾಡಿದ ಅಂತ ಆರೋಪಿಸಿ ಅವನು ಸಂಗಾತಿಯಾಗೋದಕ್ಕೆ ನಾಲಾಯಕ ಅಂತ ತೀವ್ರವಾಗಿ ಜರಿದಿದ್ರು. ಇನ್ನು 6ನೇದಾಗಿ ಶಿಲ್ಪಾ ಶೆಟ್ಟಿ ಅವರ ಬಗ್ಗೆ ಹೇಳಬೇಕು. 90ರ ದಶಕದಲ್ಲಿ ಶಿಲ್ಪಾ ಹಾಗೂ ನಟ ಅಕ್ಷಯ್ ಕುಮಾರ್ ಅವರ ನಡುವಿನ ಸಂಬಂಧ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದಂತ ಸಂಗತಿಯಾಗಿತ್ತು. ಇವರಿಬ್ರು ಸಾಕಷ್ಟು ಕಡೆ ಒಟ್ಟಿಗೆ ಕಾಣಿಸ್ಕೊಂಡು ಇನ್ನೇನು ಇಬ್ರು ಕೂಡ ಮದುವೆ ಆಗ್ತಾರೆ ಅಂತ ಜನ ಮಾತನಾಡ್ಕೊಳ್ತಿದ್ರು. ಆದ್ರೆ ಅಲ್ಲಿ ನಡೆದದ್ದೇ ಬೇರೆ. ಅಕ್ಷಯ್ ಕುಮಾರ್ ಟ್ವಿಂಕಲ್ ಖನ್ನರನ್ನ ಮದುವೆ ಆಗಿದ್ರು. ಇತ್ತ ಒಂಟಿಯಾದ ಶಿಲ್ಪಾ ಸಂದರ್ಶನವೊಂದರಲ್ಲಿ ಈ ಅಕ್ಷಯ್ ಕುಮಾರ್ ತನ್ನನ್ನು ಹೇಗೆಲ್ಲ ಬಳಸಿ ನಂಬಿಸಿ ಕೈಕೊಟ್ಟ ಹಾಗೂ ಇನ್ನೊಬ್ಬರನ್ನ ಎಷ್ಟು ಸುಲಭದಿಂದ ಮದುವೆ ಆದ ಅಂತ ಹೇಳಿದ್ರು. ತಮಗದು ಭಾರಿ ಕಷ್ಟದ ಸಂದರ್ಭ ಅಂತ ಹೇಳಿದಂತ ಶಿಲ್ಪಾ ತಾನೀಗ ಅಕ್ಷಯರ ಜೊತೆ ಯಾವ ವಿಧದಲ್ಲೂ ಕೂಡ ಎಲ್ಲೂ ಕಾಣಿಸ್ಕೊಳ್ಳೋದಿಕ್ಕಾಗ್ಲಿ ಅಥವಾ ಅವ್ರ ಮೇಲೆ ಇಷ್ಟ ಆಗ್ಲಿ ನನಗೆ ಖಂಡಿತ ಇಲ್ಲ ಅಂತ ತಿಳಿಸಿದ್ರು. ಆದ್ರೆ ಶಿಲ್ಪಾ ಎಷ್ಟೆಲ್ಲ ತನ್ನ ಮೇಲೆ ಆರೋಪ ಮಾಡಿದ್ರು ಕೂಡ ಅಕ್ಷಯ್ ಈ ಬಗ್ಗೆ ತಾವು ಏನೂ ಕೂಡ ಪ್ರತಿಕ್ರಿಯೆ ಕೊಡದೆ ಉದಾರತೆಯನ್ನ ಮೆರೆದಿದ್ರು. ಇನ್ನು 7ನೇದಾಗಿ ಬಾಲಿವುಡ್ನ ಸಿಂಹಿಣಿತನೆ ಕರೆಯಲ್ಪಡುವ ಕಂಗನಾ ರಣಾವತ್ರ ಬಗ್ಗೆ ಹೇಳಬಹುದು. ಕಂಗನಾ ಹಾಗೂ ಹೃತಿಕ್ ರೋಷನ್ ನಡುವೆ ಇದ್ದಂತಹ ನಂಡಿನ ಬಗ್ಗೆ ಈ ಹಿಂದೆ ಇಡೀ ಬಾಲಿವುಡ್ ಕೌತುಕದಿಂದ ಕಾದು ಕುಳಿತಿತ್ತು. ಈ ಮೊದಲೇ ಮದುವೆಯಾಗಿರುವಂತಹ ಹೃತಿಕ್ ಕಂಗನಾರ ಹಿಂದೆ ಸೀರಿಯಸ್ ಆಗಿ ಬಿದ್ದಿದ್ರು. ಅವರು ನನ್ನನ್ನು ಮದುವೆಯಾಗೋದಾಗಿ ಹೇಳಿ ಸುಳ್ಳು ಭರವಸೆಯನ್ನ ಕೊಟ್ಟು ತನ್ನನ್ನ ಬೇಕಾದ ಹಾಗೆ ದುರ್ಬಳಕೆ ಮಾಡಿಕೊಂಡ್ರು ಅಂತ ದೂರಿದ್ರು. ಕ್ವೀನ್ ರಿಲೀಸ್ ಹೋಯ್ತು, ಕ್ವೀನ್ ಸೇ ಪಹಲೇ ಇಸ್ನೆ ಮೇರೆ ಸೇ ಬ್ರೇಕಪ್ ಕರ್ ಲಿಯಾ ಥಾ. ಕ್ವೀನ್ ರಿಲೀಸ್ ಹೋಯ್ ತೋ ಫಿರ್ ಸೇ ಆ ಗಯಾ ಜನಾ, ಮುಝ್ಸೇ ಬಡಿ ಗಲ್ತಿ ಹೋ ಗಯೀ, ಮುಝೇ ಮಾಫ್ ಕರ್ ದೋ. ಕಹತೇ ಥೇ ನಾ ಬಾಪ್ ಕೇ ಪೈಸೇ ಸೇ ದಿಮಾಗ್ ಉಸ್ಕಾ ಥೋಡಾ ಸಾ ವೋ ಹುವಾ ಹುವಾ ಹೈ, ವೋ ಮೇರೇ ಕೋ ಬದನಾಮ್ ಕರ್ನೆ ಕೇ ಲಿಯೇ ಯೂಸ್ ಕಿಯಾ. ತೋ ಮುಝೇ ಲಗ್ತಾ ಹೈ ಕಿ ಇಸ್ ಇಟ್ ಇಸ್ ಲೈಕ್ ಅ ಸೆಕೆಂಡ್ ಡೆತ್ ಯು ಗೋ ಥ್ರೂ ವೆನ್ ಸಂಬಡಿ ಡೂ ದಟ್ ಟು ಯು. ನಾನು ನ್ಯಾಯವನ್ನ ಕೇಳೋದಕ್ಕೆ ಹೋದಾಗ ತನ್ನಿಂದ ತಪ್ಪಾಗಿದೆ ಅಂತ ಕೈ ಜೋಡಿಸಿ ನನ್ನ ಬಳಿ ಅಂಗಲಾಚಿ ಕ್ಷಮಾಪಣೆ ಕೇಳೋದಕ್ಕೆ ಮುಂದಾಗಿದ್ರು ಅಂತ ಮುಂತಾಗಿ ಕಂಗನಾ ಆಪ್ಕಿ ಅದಾಲತ್ ಎಂಬ ಶೋ ಒಂದರಲ್ಲಿ ಸಭಿಕರ ನಡುವೆನೆ ನಿರೂಪಕರು ಅವರ ಲವ್ನ ಲೈಫ್ ಬಗ್ಗೆ ಕೆದಕ್ದಾಗ ನಿರ್ಭೀತಿಯಿಂದ ಇದನ್ನೆಲ್ಲ ಹೇಳಿದ್ರು. ತಂದೆಯ ಹಣ ಹಾಗೂ ಪ್ರಭಾವದ ಪಿತ್ತ ಅವರ ನತ್ತಿಗೇರಿದೆ, ಹಾಗಾಗಿನೇ ಅವರಿಗೆ ಹೊಸಬರ ಮೇಲೆ ಇಂಥ ದೌರ್ಜನ್ಯ ನಡೆಸಲು ಸಾಧ್ಯವಾಯಿತು ಅಂತ ಕಂಗನಾ ರಣಾವತ್ ಹೃತಿಕ್ ಮೇಲೆ ನೇರವಾಗಿನೇ ಆರೋಪಿಸಿದ್ರು. ವೀಕ್ಷಕರೇ, ಇಂಥ ಇನ್ನು 10 ಹಲವು ಉದಾಹರಣೆಗಳನ್ನ ನಾವಿಲ್ಲಿ ಕೊಡಬಹುದು. ಇದು ಕೇವಲ ಉತ್ತರ ಭಾರತೀಯರ ಹಾಗೂ ಬಾಲಿವುಡ್ ನಟರ ಕತೆ ಅಷ್ಟೇ ಅಲ್ಲ, ದಕ್ಷಿಣದಲ್ಲೂ ಕೂಡ ಹಲವು ನಟ ನಟಿಯರು ಇಂಥ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದಾರೆ. ಯಾವುದೇ ಮದದ ಅಮಲ್ನಲ್ಲಿ ಯಾರನ್ನು ನಂಬಿಸಿ ಬಳಿಕ ಅವರನ್ನು ಉಪಯೋಗಿಸಿಕೊಂಡು ಏನೂ ಆಗಿಯೇ ಇಲ್ಲವೆಂಬಂತೆ ಮುನ್ನಡೆದು ಹೋಗುವ ಈ ಜಾಯಮಾನ ನಟ ನಟಿಯರಿಗೆ ಹೊಸದೇನಲ್ಲ. ತಮ್ಮನ್ನು ತೆರೆಯ ಮೇಲೆ ನೋಡಿ ಅಭಿಮಾನದಿಂದ ಆನಂದಿಸುವ ಜನರಿಗೆ ತೆರೆಯಾಚೆಗೆ ನಮ್ಮ ಬದುಕು ಕೊಂಚವಾದರೂ ನೈತಿಕವಾಗಿ ಕಾಣಬೇಕು ಎಂಬ ಸೂಕ್ಷ್ಮ ಪ್ರಜ್ಞೆ ನಮ್ಮ ಸೋ ಕಾಲ್ಡ್ ನಟ ನಟಿಯರಿಗೆ ಇರಬೇಕಾದದ್ದು ಈ ದಿಸೆಯಲ್ಲಿ ಕ್ಷೇಮ ಅಂತ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.